ಹಾಸನದ ಟಿಕೆಟ್ ವಿಚಾರಕ್ಕೆ ಜೆಡಿಎಸ್ ಪಾಳಯದಲ್ಲಿ ಜಟಾಪಟ್ಟಿ ಮುಂದುವರೆದಿದೆ ಹಾಸನದಿಂದ ಭವಾನಿ ರೇವಣ್ಣಗೆ ಟಿಕೆಟ್ ಡೌಟ್ ಮಾಜಿ ಸಿಎಂ ಕುಮಾರಸ್ವಾಮಿ ಮಹತ್ವದ ಸುಳಿವನ್ನ ಮತ್ತೊಮ್ಮೆ ಕೊಟ್ಟಿದ್ದಾರೆ ಹಾಸನದ ಸಂಘಟನೆಯ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಈ ಸಲಹೆ ಕೊಟ್ಟಿದ್ದೇನೆ ಬಿಜೆಪಿ ಅಭ್ಯರ್ಥಿ ಏನೇ ಹೇಳಿದ್ರು ಪರವಾಗಿಲ್ಲ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಇಲ್ಲ ಎರಡು ವರ್ಷಗಳ ಹಿಂದೆಯೇ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅಂತ ಹೇಳಿದ್ದೇನೆ ಅಂತ ಹೆಚ್ ಡಿ ಅವರು ಮತ್ತೊಮ್ಮೆ ಹಾಸನದ ಟಿಕೆಟ್ ವಿಚಾರಕ್ಕೆ ಪುನರುಚ್ಚರಿಸಿದ್ದಾರೆ ಪರೋಕ್ಷವಾಗಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಹೆಚ್ ಟಿಕೆ ಮಾತನಾಡ್ತಾ ಇದ್ದಾರೆ ಆದ್ರೆ ಹಾಸನದಲ್ಲಿ ಈಗಾಗಲೇ ಎಚ್ ಡಿ ರೇವಣ್ಣ ಅವರ ಫ್ಯಾಮಿಲಿ ಪ್ರಚಾರವನ್ನ ಶುರು ಮಾಡಿದೆ ದಿನಕ್ಕೊಂದು ಕಡೆಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದೆ ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಹಾಸನದ ಟಿಕೆಟ್ ವಿಚಾರಕ್ಕೆ ದೇವೇಗೌಡರ ಫ್ಯಾಮಿಲಿಯಲ್ಲಿ ದೊಡ್ಡ ಮಟ್ಟದ ಬಿರುಕುಂಟಾಯ್ತಾ ಅನ್ನುವಂತಹ ಪ್ರಶ್ನೆ ನಿರ್ಮಾಣವಾಗ್ತಾ ಇದೆ ಸರಿ ನಾನು ಈಗಾಗಲೇ ಹಲವಾರು ಬಾರಿ ನಾನು ಹೇಳಿದ್ದೇನೆ ಪಕ್ಷದ ಕಾರ್ಯಕರ್ತರು ಶಕ್ತಿ ಇದೆ ಅಲ್ಲಿ ಚುನಾವಣೆ ಎದುರಿಸತಕ್ಕಂಥ ಶಕ್ತಿ ಅಲ್ಲಿಯ ಬಿಜೆಪಿ ಅಭ್ಯರ್ಥಿ ಏನೇ ಹೇಳಿ ರೇವಣ್ಣ ಇರಲಿ ರೇವಣ್ಣ ಅವ್ರನ್ನ ಐವತ್ತು ಸಾವಿರದಲ್ಲಿ ಸೋಲಿಸ್ತೀನಿ ಇದನ್ನೆಲ್ಲ ಎರಡು ವರ್ಷದಿಂದ ಹೇಳ್ತಾ ಇದ್ದಾರೆ ನಾನು ಎರಡು ವರ್ಷದ ಹಿಂದೆಯೇ ಹೇಳಿದ್ದೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಚುನಾವಣೆಗೆ ನಿಲ್ಲಿಸಿ ಹಾಸನದಲ್ಲಿ ಬಿ ಜೆ ಪಿ ಅಭ್ಯರ್ಥಿನ ಸೋಲಿಸ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ಅದಕ್ಕೆ ನನ್ನ ಸ್ಟ್ಯಾಂಡ್ ಬದ್ನಾಗಿದ್ದೇನೆ ನಾಳೆಯ ದಿನ ಪಕ್ಷದ ಪ್ರಮುಖ ನಾಯಕರುಗಳ ಸಭೆ ಕರೆದಿದ್ದೇನೆ ಬೆಂಗಳೂರಿನಲ್ಲಿ ನಾಳೆ ಸಾಯಂಕಾಲ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರುಗಳು ಅಧ್ಯಕ್ಷರು ನಗರಸಭಾ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಈಗ ಪ್ರಮುಖವಾದಂಥ ಒಂದು ಮುನ್ನೂರು ಪಕ್ಷದ ಕಾರ್ಯಕರ್ತರುಗಳ ಸಭೆ ಕರೆದಿದ್ದೇನೆ ಮುಕ್ತವಾಗಿ ಚರ್ಚೆ ಮಾಡ್ತೇನೆ ಯಾಕೆಂದರೆ ಅಲ್ಲಿ ಸ್ವಲ್ಪ ಗೊತ್ತಿದೆ ನನಗೆ ಕೆಲವರು ಓಪನ್ ಆಗಿ ಮಾತಾಡಲಿಕ್ಕೆ ಭಯ ಬೀಳ್ತಾರೆ ಅದು ಗೊತ್ತು ನನಗೆ ಓಪನ್ ಆಗಿ ಅವರ ಇರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಭಯ ಬೀಳ್ತಕ್ಕಂಥದ್ದು ಗೊತ್ತಿದೆ ಆದರೆ ನಾನು ಆ ಕಾರ್ಯಕರ್ತರುಗಳು ನಾಳೆ ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ನನ್ನ ಪಕ್ಷ ಮುಖ್ಯ ನೀವು ಬೆಳೆಸಿರೋ ಪಕ್ಷ ಮುಖ್ಯ ಇಲ್ಲಿ ದೇವೇಗೌಡರ ಆಸೆ ಇವತ್ತು ರೈತರ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ ಅವ್ರ ಅರವತ್ತು ವರ್ಷದ ಜೀವನ ಏನು ಮುಡಿಪಿಟ್ಟಿದ್ರು ಆ ರೀತಿ ಅವರ ಒಂದು ಆಸೆ ನೆರವೇರಿಸ್ತಕ್ಕಂಥದ್ದಕ್ಕೆ ನಾಡಿನ ಜನತೆ ಇವತ್ತು ಸ್ವತಂತ್ರವಾದ ಸರ್ಕಾರ ಕೊಡಬೇಕು ಜೆ ಡಿ ಎಸ್ಗೆ ಅಂತಕ್ಕಂಥ ಭಾವನೆಗಳಿದ್ದಾರೆ ನಾನು ಹಾಸನದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಆ ಒಂದು ದೇವೇಗೌಡರ ಹಾಸಕ ನಾ ಕೊಡೇ ನೀ ಬಿಡೆ ಅನ್ನೋದಂತಹ ಪರಿಸ್ಥಿತಿ ಈಗ ಹಾಸನದಲ್ಲಿ ನಿರ್ಮಾಣ ಆಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಟಿಕೆಟ್ ಕೊಡಲ್ಲ ಭವಾನಿ ರೇವಣ್ಣ ಅನ್ನೋದಕ್ಕೆ ಆಗ್ತಾ ಇದೆ ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರು ನಾನು ಈ ಬಾರಿ ಹಾಸನದಿಂದ ಸ್ಪರ್ಧೆ ಮಾಡಿಯೇ ತೀರ್ತೀನಿ ಅಂಥೇಳಿ ಪಣವನ್ನು ತೊಟ್ಟಿದ್ದಾರೆ ಈ ಹಗ್ಗ ಜಗ್ಗಾಟ ಮುಂದಿನ ದಿನಗಳಲ್ಲಿ ಮತ್ತೆಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಈ ಬೆನ್ನಲ್ಲೇ ನಾಳೆ ಒಂದು ಹೈವೋಲ್ಟೇಜ್ ಮೀಟಿಂಗ್ ಕೂಡ ಇದೆ ಎಚ್ ಡಿ ಅವರ ನೇತೃತ್ವದಲ್ಲಿ ಅಲ್ಲಿ ಈ ಹಾಸನದ ಪ್ರಹಸನಕ್ಕೆ ಒಂದು ತೆರೆ ಬೀಳುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶ್ರೀನಿವಾಸ್ ಒಂದು ಕಡೆ ಭವಾನಿ ರೇವಣ್ಣ ದೊಡ್ಡ ಮಟ್ಟದ ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹಾಸನದಲ್ಲಿ ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡುವಂತಹ ಮಾತೇ ಇಲ್ಲ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಏನನ್ನು ಸೂಚಿಸ್ತಾ ಇದೆ ಈ ಹಗ್ಗ ಜಗ್ಗಾಟ ಅಂತ ಪ್ರೇಮ್ ಗೊಂದಲಕ್ಕೆ ಕಾರಣವಾಗಿರುವಂಥದ್ದೇ ಕುಮಾರಸ್ವಾಮಿಯವರ ಈ ನಡೆ ಭವಾನಿ ರೇವಣ್ಣವರ ಈ ಒಂದು ನಡೆ ಯಾಕೆಂದರೆ ಆ ಮೊದಲ ದಿನವೇ ಯಾವಾಗ ಹಾಸನದಲ್ಲಿ ನಾನೇ ಅಭ್ಯರ್ಥಿ ಅನ್ನುವಂತಹ ಘೋಷಣೆಯನ್ನ ಭವಾನಿ ರೇವಣ್ಣ ಅವರು ಮಾಡಿದ್ರು ಅಲ್ಲಿಂದ ಈ ಗೊಂದಲಗಳು ಶುರುವಾದಂಥದ್ದು ಆ ಜೆಡಿಎಸ್ನ ವರಿಷ್ಠರು ಯಾವುದೇ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರು ಹೋದ್ರು ಕೂಡ ನಾನೇ ಅಭ್ಯರ್ಥಿ ಅನ್ನುವಂತಹ ಘೋಷಣೆಯನ್ನ ಸ್ವಘೋಷಿತವಾಗಿ ಭವಾನಿ ರೇವಣ್ಣ ಅವರು ಮಾಡಿಕೊಂಡ್ರು ಅಲ್ಲಿಂದೀಚೆಗೆ ಹಾಸನದ ವಿಚಾರ ದೊಡ್ಡ ಮಟ್ಟದ ಸುದ್ದಿ ಆಯಿತು ಸೊ ಈಗಲೂ ಕೂಡ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ತೀನಿ ಅನ್ನುವಂಥದ್ದನ್ನ ರೈಟ್ ನಾವ್ ಕುಮಾರಸ್ವಾಮಿ ಅವರು ಹೇಳಿಲ್ಲ ಕಾರ್ಯಕರ್ತರಿಗೆ ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನ ಎರಡು ವರ್ಷದಿಂದ ಹೇಳ್ತಾ ಇದ್ದೀನಿ ಅದೇ ರೀತಿ ನಡೆದುಕೊಳ್ತೀನಿ ಅನ್ನುವಂಥ ಮಾತುಗಳನ್ನ ಇವತ್ತು ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇಷ್ಟೆಲ್ಲ ಇದ್ರು ಕೂಡ ಭವಾನಿ ರೇವಣ್ಣ ಮತ್ತೆ ರೇವಣ್ಣ ಅವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಚಾರವನ್ನ ಪ್ರಾರಂಭ ಮಾಡಿದ್ದಾರೆ ಹಾಗಾದ್ರೆ ಯಾಕೆ ಪ್ರಾರಂಭವ ಪ್ರಚಾರವನ್ನ ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದೇ ಪ್ರಶ್ನೆ ಇರುವಂತಹ ವಿಚಾರ ನಾಳೆ ಸಭೆ ಇದೆ ಆ ಸಭೆಯಲ್ಲಿ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಂಡು ಅಂತಿಮವಾಗಿ ಟಿಕೆಟ್ ಘೋಷಣೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹೀಗಿದ್ರು ಕೂಡ ಭವಾನಿ ರೇವಣ್ಣ ಅವರು ಆತುರವಾಗಿ ಪ್ರಚಾರ ಮಾಡಿದ್ದು ಯಾಕೆ ಅನ್ನುವಂಥದ್ದೇ ದೊಡ್ಡ ಅನುಮಾನಕ್ಕೆ ಕಾರಣ ಸ್ವರೂಪವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಆತಂಕ ಆಗಿರುವಂತದ್ದು ಭವಾನಿ ರೇವಣ್ಣ ಅವರ ಕುಟುಂಬದ ಈ ನಡೆ ಹಾಗಾಗಿನೇ ಎರಡು ವರ್ಷದಿಂದ ಕುಮಾರಸ್ವಾಮಿ ಹೇಳ್ಕೊಂಡು ಬರ್ತಿದ್ರು ಕೂಡ ಹಾಸನದ ಟಿಕೆಟ್ ಗೊಂದಲ ಇನ್ನೂ ಕೂಡ ಅಂತ್ಯ ಆಗಿಲ್ಲ ಹಾಗಾಗಿ ನಾಳೆಯ ಸಭೆಯಲ್ಲಿ ಎಲ್ಲದಕ್ಕೂ ಗೊಂದಲಕ್ಕೂ ತೆರೆ ಬೀಳುವಂತ ಸಾಧ್ಯತೆ ಇದೆ ಒಂದಂತೂ ಸ್ಪಷ್ಟ ಹಾಸನ ಟಿಕೆಟ್ ವಿಚಾರವಾಗಿ ದೊಡ್ಡ ಗೊಂದಲ ಸೃಷ್ಟಿ ಮಾಡಿದಂತದ್ದು ದೇವೇಗೌಡರ ಕುಟುಂಬವೇ ಭವಾನಿ ರೇವಣ್ಣ ಅವರೇ ಅವರೇ ಟಿಕೆಟ್ ಮೊದಲು ಘೋಷಣೆ ಮಾಡಿಕೊಂಡಿದ್ದು ಅದಾದ ನಂತರ ಎಲ್ಲ ದೊಡ್ಡ ವಿದ್ಯಮಾನಗಳಿಗೆ ಕಾರಣವಾದಂತದ್ದು ಪ್ರೇಮ್ ಹಾಗಾಗಿ ನಾಳೆಯ ಸಭೆಯಲ್ಲಿ ಯಾವ ನಿರ್ಧಾರ ಆಗುತ್ತೆ ಪ್ರೇಮ್ ಓಕೆ ಈ ಬಾರಿ ನಾನು ಈಗಾಗಲೇ ಹಲವಾರು ಬಾರಿ ನಾನು ಹೇಳಿದ್ದೇನೆ ಪಕ್ಷದ ಕಾರ್ಯಕರ್ತರ ಶಕ್ತಿ ಇದೆ ಅಲ್ಲಿ ಚುನಾವಣೆ ಎದುರಿಸ್ತಕ್ಕಂಥ ಶಕ್ತಿ ಅಲ್ಲಿಯ ಬಿಜೆಪಿ ಅಭ್ಯರ್ಥಿ ಏನೇ ಹೇಳಿ ರೇವಣ್ಣ ಅವ್ರನ್ನ ಇರಲಿ ರೇವಣ್ಣ ಅವ್ರನ್ನ ಐವತ್ತು ಸಾವಿರದಲ್ಲಿ ಸೋಲಿಸ್ತೀನಿ ಇದನ್ನೆಲ್ಲ ಎರಡು ವರ್ಷದಿಂದ ಹೇಳ್ತಾ ಇದ್ದಾರೆ ನಾನು ಎರಡು ವರ್ಷದ ಹಿಂದೆನೇ ಹೇಳಿದ್ದೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಚುನಾವಣೆಗೆ ನಿಲ್ಲಿಸಿ ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿನ ಸೋಲಿಸ್ತೀವಿ ಅಂತಕ್ಕಂಥದ್ದೇ ಇವತ್ತು ಅದಕ್ಕೆ ನನ್ನ ಸ್ಟ್ಯಾಂಡ್ ಬದ್ನಾಗಿದ್ದೇನೆ ನಾಳೆಯ ದಿನ ಪಕ್ಷದ ಪ್ರಮುಖ ನಾಯಕರುಗಳ ಸಭೆ ಕರೆದಿದ್ದೇನೆ ಬೆಂಗಳೂರಿನಲ್ಲಿ ನಾಳೆ ಸಾಯಂಕಾಲ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರುಗಳು ಅಧ್ಯಕ್ಷರು ನಗರಸಭಾ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಈಗ ಪ್ರಮುಖವಾದಂಥ ಒಂದು ಮುನ್ನೂರು ಪಕ್ಷದ ಕಾರ್ಯಕರ್ತರುಗಳ ಸಭೆ ಕರೆದಿದ್ದೇನೆ